ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹಲಸಿನ ಹಣ್ಣಿನಿಂದ ಸ್ನ್ಯಾಕ್ಸ್ ರೆಸಿಪಿಯನ್ನು ರೆಡಿ ಮಾಡ್ತಾ ಇದ್ದೇನೆ ಜೋರು ಮಳೆ ಬರುವಾಗ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸುತ್ತೆ ಆ ಟೈಮಲ್ಲಿ ಈ ರೀತಿಯ ಸ್ನ್ಯಾಕ್ಸ್ ರೆಸಿಪಿಯನ್ನು ರೆಡಿ ಮಾಡಿ ತಿನ್ಕೊಳ್ಬೋದು ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ಫ್ರೆಂಡ್ಸ್ ನಾನಿಲ್ಲಿ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಅಕ್ಕಿ ಬಿಳಿ ಅಕ್ಕಿಯನ್ನು ಒಂದು ಎಂಟು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೇನೆ ಇದನ್ನೀಗ ಒಂದೆರಡು ಸರಿ ಚೆನ್ನಾಗಿ ತೊಳೆದು ನೀರನ್ನು ತೆಗೆದುಕೊಳ್ಬೇಕು ಅಕ್ಕಿಯನ್ನು ತೊಳೆದು ನಾನು ಬಿ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕಿಕೊಳ್ತಾ ಇದ್ದೇನೆ ಈಗ ಹಲಸಿನ ಹಣ್ಣನ್ನು ಹಾಕಿಕೊಳ್ತಾ ಇದ್ದೀನಿ ನಾನು ಅಕ್ಕಿ ತಗೊಂಡ ಕಪ್ಪಲ್ಲಿ ಒಂದು ಕಪ್ ಹಲಸಿನ ಹಣ್ಣನ್ನು ಹಾಕಿಕೊಳ್ತಾ ಇರೋದು ಒಂದು ಕಪ್ ಕಾಯ್ತುರಿ ಒಂದು ಚೂರು ಟೇಸ್ಟಿಗೋಸ್ಕರ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ಹಲಸಿನ ಹಣ್ಣು ಆಲ್ರೆಡಿ ಸಿಹಿ ಇರ್ತದೆ ಸಿಹಿ ಕಡಿಮೆ ಇದ್ದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಬೋದು ರುಚಿಗೆ ಸ್ವಲ್ಪ ಉಪ್ಪು ಒಂದು ಎರಡು ಏಲಕ್ಕಿ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಬೇಕು ನೀರು ಹಾಕದೆ ರುಬ್ಬಿಕೊಳ್ಬೇಕು ಫ್ರೆಂಡ್ಸ್ ಇವಾಗ ರುಬ್ಬಿ ಆಯಿತು ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಇಷ್ಟು ತರಿತರಿಯಾಗಿ ರುಬ್ಬಿಕೊಂಡಿದ್ದೇನೆ ನಾನು ನೀರು ಹಾಕದೆ ಗಟ್ಟಿಯಾಗಿ ರುಬ್ಬಿಕೊಂಡಿರೋದು ಜಾಸ್ತಿ ಹಲಸಿನ ಹಣ್ಣು ಹಾಕಲಿಕ್ಕೆ ಹೋದರೆ ಸ್ವಲ್ಪ ತೆಳುವಾಗ್ತದೆ ನಾನು ಇದನ್ನೊಂದು ಬೇರೆ ಪಾತ್ರೆಯಲ್ಲಿ ಹಾಕಿಕೊಳ್ತಾ ಇದ್ದೇನೆ ರುಬ್ಬಿದ ಮಿಶ್ರಣ ತೆಳುವಾದರೆ ಸ್ವಲ್ಪ ಬಾಂಬೆ ರವೆಯನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಬೋದು ಗ್ಯಾಸ್ ಒಲೆಯನ್ನು ಉರಿಸಿ ಒಂದು ಅಗಲವಾದ ಪಾತ್ರೆಯನ್ನು ಇಡ್ತಾ ಇದ್ದೇನೆ ಈಗ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ನೀವು ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತಿರೋ ಅದೇ ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಸರಿಯಾಗಿ ಬಿಸಿಯಾಗಬೇಕು ನೋಡಿ ಫ್ರೆಂಡ್ಸ್ ನಾನು ಹಿಟ್ಟನ್ನು ಇಷ್ಟೇ ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿ ಎಣ್ಣೆಗೆ ಬಿಡ್ತಾ ಇದ್ದೇನೆ ಅದಕ್ಕಿಂತ ದೊಡ್ಡ ಮಾಡಲಿಕ್ಕೆ ಹೋದರೆ ಒಳಗಡೆ ಎಲ್ಲ ಬೇಯುವುದಿಲ್ಲ ಹಿಟ್ಟು ಹಿಟ್ಟು ಆಗಿರ್ತದೆ ಹೊರಗಡೆ ಚೆನ್ನಾಗಿ ಬೇಯ್ತದೆ ನಾವು ಎಣ್ಣೆಯಲ್ಲಿ ಬಿಡುವಾಗ ಮಧ್ಯಮ ಉರಿಯಲ್ಲಿಟ್ಟು ಇಟ್ಟು ಬಿಟ್ಕೊಳ್ಬೇಕು ಬಿಟ್ಟ ತಕ್ಷಣ ಸೌಂಟು ಹಾಕಲಿಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ಈ ರೀತಿ ತಿರುಗಿಸಿ ಹಾಕ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿಟ್ಟು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ದೊಡ್ಡ ಉರಿಯಲ್ಲಿಟ್ಟರೆ ಎಲ್ಲ ಕರಜ್ಜಿ ಹೋಗ್ತದೆ ಕಪ್ಪು ಕಪ್ಪು ಆಗ್ತದೆ ಸೌಟು ಹಾಕಿ ಈ ರೀತಿ ಕೈಯಾಡಿಸ್ತಾ ಇರಬೇಕಂತೆಲ್ಲ ಒಂದು ಸರಿ ಮಗುಚಿ ಹಾಕಿದ ಮೇಲೆ ಒಂದೆರಡು ನಿಮಿಷ ಬಿಟ್ಟು ಪುನಃ ಮಗುಚಿ ಹಾಕ್ಕೊಳ್ಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ಇದು ರೆಡಿ ಆಗಿದೆ ಹಿಟ್ಟು ರುಬ್ಬುವಾಗ ಕಾಯಿ ತುರಿ ಹಾಕಿರೋದ್ರಿಂದ ಜಾಸ್ತಿ ಎಣ್ಣೆ ಏನು ಹೇಳ್ಕೊಳ್ಳೋದಿಲ್ಲ ನೋಡಿ ಫ್ರೆಂಡ್ಸ್ ಇಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕಾಗ್ತದೆ ಇವಾಗ ಇದನ್ನೊಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೀನಿ ನಾನು ನಾನು ಎರಡನೇ ಸಲ ಬಿಡುವಾಗನು ಇದೇ ರೀತಿ ಮಧ್ಯಮವರಿಯಲ್ಲಿಟ್ಟು ಬಿಟ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನನಗೆ ತಿಳಿದ ಪ್ರಕಾರ ಕೆಲವು ಮೆತ್ತನೆಯ ಹಲಸಿನ ಹಣ್ಣು ಇರ್ತದೆ ಕೆಲವು ಗಟ್ಟಿಯಾದ ಹಲಸಿನ ಹಣ್ಣು ಇರ್ತದೆ ಈ ಎರಡರಲ್ಲಿ ಯಾವುದು ಬೇಕಿದ್ದರೂ ಯೂಸ್ ಮಾಡಿಕೊಂಡು ಈ ರೀತಿಯ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಬಿಸಿ ಬಿಸಿಯಾಗಿರುವ ಹಲಸಿನ ಹಣ್ಣಿನ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಯಿತು ಇದನ್ನು ಮುಳುಕ ಅಂತಲೂ ಕರೀತಾರೆ ಫ್ರೆಂಡ್ಸ್ ಈ ರೀತಿಯ ರೆಸಿಪಿ ಸಾಧ್ಯವಾದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಬಿಸಿ ಬಿಸಿ ಇರುವಾಗಲೇ ಕರುಮ್ ಕುರುಮ್ ಅಂತ ತಿನ್ನಲಿಕ್ಕೆ ತುಂಬಾ ಸೂಪರ್ ಆಗಿರ್ತದೆ ಫ್ರೆಂಡ್ಸ್ ನೀವು ಸಹ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಹೊಸ ಬರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್